ಶಾರದಾ ಪಬ್ಲಿಕ್ ಶಾಲೆ ವಿಜಯಪುರ ವಿಷಯ ಕನ್ನಡ ಒಂದನೆಯ ತರಗತಿ ಘಟಕಾಂಶ ಸ್ವರಗಳು ಇಂದಿನ ಕಲಿಕಾಂಶಗಳು ಸ್ವರಾಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುವುದು ಮತ್ತು ಗುರುತಿಸುವುದು ಅಭ್ಯಾಸ ಪತ್ರಿಕೆ ನಾಲ್ಕು ಚಟುವಟಿಕೆ ಎಂಟು ಕೆಳಗೆ ಕೊಟ್ಟಿರುವ ಸ್ವರಾಕ್ಷರಗಳನ್ನು ಓದಿ ನಕಲು ಮಾಡಿ ಬರೆಯಿರಿ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಸ್ವರಾಕ್ಷರಗಳನ್ನು ಓದುವ ಕ್ರಮ ಮತ್ತು ಬರೆಯುವ ಕ್ರಮವನ್ನು ತಿಳಿದುಕೊಂಡಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಸ್ವರಾಕ್ಷರಗಳನ್ನು ಓದುತ್ತಾ ನಕಲು ಮಾಡಿ ಬರೆಯಿರಿ ನಾನು ಹೇಳುವ ರೀತಿಯಲ್ಲಿ ನೀವು ಸಹ ಸ್ವರಾಕ್ಷರಗಳನ್ನು ಉಚ್ಚರಿಸಿರಿ ಐ ಅಹ ಚಟುವಟಿಕೆ ಒಂಬತ್ತು ಸ್ವರಾಕ್ಷರಗಳ ಮಧ್ಯದಾಕ್ಷರ ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳ ಮಧ್ಯದ ಅಕ್ಷರವನ್ನು ಬರೆಯಬೇಕು ಅ ಮತ್ತು ಇ ಅಕ್ಷರಗಳ ಮಧ್ಯದ ಅಕ್ಷರ ಆ ಇ ಮತ್ತು ಉ ಅಕ್ಷರದ ಮಧ್ಯದ ಅಕ್ಷರ ಉ ಮತ್ತು ಎ ಅಕ್ಷರಗಳ ಮಧ್ಯದ ಅಕ್ಷರ ಎ ಐ ಮತ್ತು ಓ ಅಕ್ಷರಗಳ ಮಧ್ಯದ ಅಕ್ಷರ ಓ ಅದೇ ರೀತಿಯಾಗಿ ಔ ಮತ್ತು ಅಹ ಅಕ್ಷರಗಳ ಮಧ್ಯದ ಅಕ್ಷರ ಅಂ ಚಟುವಟಿಕೆ ಹತ್ತು ಸ್ವರಾಕ್ಷರಗಳ ಹಿಂದಿನ ಅಕ್ಷರ ಬರೆಯಿರಿ ಕೊಟ್ಟಿರುವಂತಹ ಕೋಷ್ಟಕದಲ್ಲಿ ಅಕ್ಷರಗಳ ಹಿಂದಿನ ಅಕ್ಷರವನ್ನು ಬರೆಯಬೇಕು ಆ ಅಕ್ಷರದ ಹಿಂದಿನ ಅಕ್ಷರ ಅಕ್ಷರದ ಹಿಂದಿನ ಅಕ್ಷರ ಇ ಉ ಅಕ್ಷರದ ಹಿಂದಿನ ಅಕ್ಷರ ಉ ಎ ಅಕ್ಷರದ ಹಿಂದಿನ ಅಕ್ಷರ ಐ ಅಕ್ಷರದ ಹಿಂದಿನ ಅಕ್ಷರ ಎ ಓ ಅಕ್ಷರದ ಹಿಂದಿನ ಅಕ್ಷರ ಓ ಅದೇ ರೀತಿಯಾಗಿ ಅಂ ಮತ್ತು ಅಹ ಅಕ್ಷರಗಳ ಹಿಂದಿನ ಅಕ್ಷರ ಔ ಚಟುವಟಿಕೆ ಹನ್ನೊಂದು ಕೆಳಗೆ ಕೊಟ್ಟಿರುವ ಸ್ವರಾಕ್ಷರಗಳನ್ನು ಓದುತ್ತಾ ನಕಲು ಮಾಡಿ

ಇದೇ ರೀತಿಯಾಗಿ ಕೆಳಗೆ ಕೊಟ್ಟಿರುವ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿರಿ ಹಾಗಿದ್ದರೆ ಇಂದಿನ ಮನೆ ಕೆಲಸ ನಾಲ್ಕನೆಯ ಅಭ್ಯಾಸ ಪತ್ರಿಕೆಯನ್ನು ಪೂರ್ಣಗೊಳಿಸಿರಿ ಈಗಾಗಲೇ ನಾವು ಅಭ್ಯಾಸ ಪತ್ರಿಕೆಯನ್ನು ಯಾವ ರೀತಿ ಬಿಡಿಸಬೇಕು ಎಂಬುದನ್ನು ತಿಳಿದುಕೊಂಡಿದ್ದೇವೆ ಅದೇ ರೀತಿಯಾಗಿ ಬರೆದು ನಿಮ್ಮ ಕನ್ನಡ ಭಾಷಾ ಶಿಕ್ಷಕರಿಗೆ ಕಳುಹಿಸಿಕೊಡಿ ಧನ್ಯವಾದಗಳು